नमस्कार वीक्षकरे वीडियो ना रेशन अक्कियिंद देवस्थान शैलियल्लि सिहि पोंगलन्न याव तर प्रिपेर माड्कोळ्ळोदु अंत नोडोण इदु बायल्लिट्रे करगोगुत्ते तुंबा रुचियागिरुत्ते बन्नि इवाग ई रेसिपियन्न याव तर प्रिपेर माड्कोळ्ळोदु अंत नोडोण ಮೊದಲಿಗೆ ಒಂದು ಬೌಲ್ ತಗೊಂಡು ಅದರಲ್ಲಿ 1 ಕಪ್ ಅಷ್ಟು ರೈಸ್ ಅನ್ನ ಆಡ್ ಮಾಡ್ತಿದೀನಿ ಈ ರೈಸ್ ಅನ್ನ ಚೆನ್ನಾಗಿ ವಾಶ್ ಮಾಡಿ 10 ರಿಂದ 15 ನಿಮಿಷ ನೆನೆಸಬೇಕಾಗುತ್ತೆ ಪೊಂಗಲ್ ಮಾಡೋದಕ್ಕೆ ದೋಸೆ ಅಕ್ಕಿ ಅಥವಾ ರೇಷನ್ ರೈಸ್ ಇಂದ ನಾವು ಪೊಂಗಲ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೋನಾ ಮಸೂರಿ ರೈಸ್ ಅಷ್ಟೊಂದು ಟೇಸ್ಟಿ ಆಗಿರಲ್ಲ ನೋಡಿ ಈ ತರ ಚೆನ್ನಾಗಿ ವಾಶ್ ಮಾಡಿದಾದ ಮೇಲೆ ಇದು ಮುಳುಗುವವರೆಗೂ ನೀರನ್ನ ಹಾಕಿ ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಬಿಡೋಣ ಅಷ್ಟರೊಳಗೆ ನಾವು ಹೆಸರು ಬೇಳೆಯನ್ನ ಫ್ರೈ ಮಾಡ್ಕೊಳ್ಳೋಣ ಹೆಸರು ಬೇಳೆಯನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1 ಕಪ್ ಅಷ್ಟು ಹೆಸರು ಬೇಳೆಯನ್ನ ಆಡ್ ಮಾಡಿದೀನಿ ನಾವು ರೈಸ್ ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹೆಸರು ಬೇಳೆಯನ್ನ ತಗೋಬೇಕಾಗುತ್ತೆ ಅಂದ್ರೆ 1 ಕಪ್ ರೈಸ್ ತಗೊಂಡ್ರೆ 1 ಕಪ್ ಅಷ್ಟು ಹೆಸರು ಬೇಳೆಯನ್ನ ತಗೋಬೇಕಾಗುತ್ತೆ ನೋಡಿ ಇದು ಹಸಿ ಸ್ಮೆಲ್ ಹೋಗುವವರೆಗೂ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಬೌಲ್ ತಗೊಂಡು ಅದರಲ್ಲಿ ಶಿಫ್ಟ್ ಮಾಡ್ಕೊಂಡು ನೀರನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಹೆಸರು ಬೇಳೆಯನ್ನ ಫ್ರೈ ಮಾಡೋದ್ರಿಂದ ಬೇಗ ಬೇಯುತ್ತೆ ಮತ್ತೆ ತಿನ್ನುವಾಗ ಹಸಿ ಸ್ಮೆಲ್ ಇಲ್ಲದಿರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಚೆನ್ನಾಗಿ ವಾಶ್ ಮಾಡಿದಾದ ಮೇಲೆ ನೀರನ್ನೆಲ್ಲ ಚೆಲ್ಲಿಬಿಟ್ಟು ಒಂದು ಸೈಡ್ ಗೆ ಇಡೋಣ ನಂತರ ನಾವು ರೈಸ್ ಅನ್ನ ನೆನೆಯಕ್ಕೆ ಬಿಟ್ಟಿದ್ವಲ್ಲ ಸೋ 15 ನಿಮಿಷ ಆಯ್ತು ಈಗ ಈ ನೀರನ್ನ ಕೂಡ ಚೆಲ್ಲಿಬಿಟ್ಟು ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ನೆನೆಸಿರತಕ್ಕಂತ ರೈಸ್ ಮತ್ತೆ ಫ್ರೈ ಮಾಡಿದಂತ ಹೆಸರು ಬೇಳೆಯನ್ನ ಹಾಕಬೇಕಾಗುತ್ತೆ ನೋಡಿ ಈ ಕುಕ್ಕರ್ ಅಲ್ಲಾದ್ರೆ ಒಂದೇ ಸಮನೆ ಬೇಯುತ್ತೆ ಆದ್ರೆ ಪಾತ್ರೆಯಲ್ಲಿ ನೀವು ಪ್ರಿಪೇರ್ ಮಾಡ್ಕೋಬೇಕಂತಂದ್ರೆ ಮೊದಲಿಗೆ ನಾವು ಹೆಸರು ಬೇಳೆಯನ್ನ ಸೇರಿಸಿ ಎರಡು ಕುದಿ ಬಂದಿದ್ದಾದ ಮೇಲೆ ರೈಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಎರಡು ಒಂದೇ ಸಲ ಹಾಕಿದ್ರೆ ಪಾತ್ರೆಯಲ್ಲಿ ರೈಸ್ ಬೇಗ ಬೆಂದೋಗುತ್ತೆ ಹೆಸರು ಕಾಳು ಲೇಟ್ ಆಗಿ ಬೇಯುತ್ತೆ ಹಾಗಾಗಿ ನೀವು ಪಾತ್ರೆಯಲ್ಲಿ ಏನಾದರೂ ಮಾಡಿದ್ರೆ ಫಸ್ಟ್ ಹೆಸರು ಬೇಳೆಯನ್ನ ಬೇಯಿಸಿಕೊಂಡು ಅಂದ್ರೆ ಒಂದೆರಡು ಕುದಿ ಬರುವವರೆಗೂ ಬೇಯಿಸಿಕೊಂಡು ಆಮೇಲೆ ರೈಸ್ ಅನ್ನ ಆಡ್ ಮಾಡಬೇಕು ನೋಡಿ ಇದರಲ್ಲಿ ನಾನು 4 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ತಿದೀನಿ 1 ಕಪ್ ರೈಸ್ ಮತ್ತೆ 1 ಕಪ್ ಅಷ್ಟು ಹೆಸರು ಬೇಳೆಯನ್ನ ತಗೊಂಡಿದ್ದೀನಿ ಸೋ ಇದಕ್ಕೆ ಡಬಲ್ ಆಗಿ ನಾನು 4 ಕಪ್ ಅಷ್ಟು ನೀರನ್ನ ಆಡ್ ಮಾಡಿ ಒಂದು 3 ವಿಸಿಲ್ ಬರುವವರೆಗೂ ಹಾಗೆ ಇಡೋಣ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ತಾದ ಮೇಲೆ 3 ವಿಸಿಲ್ ಬಂದು ಕಂಪ್ಲೀಟ್ ಆಗಿ ಇದು ತಣ್ಣಗಾಗಿದೆ ಇವಾಗ ಇದನ್ನ ಓಪನ್ ಮಾಡಿ ನೋಡೋಣ ನೋಡಿ ಇದು ಚೆನ್ನಾಗಿ ಬೆಂದಿದೆ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಸೋ ನನ್ನತ್ರ ದೋಸೆ ಅಕ್ಕಿ ಇಲ್ಲದಿರೋದ್ರಿಂದ ನಾನು ಸೋನಾ ಮಸೂರಿ ರೈಸ್ ಅನ್ನು ಯೂಸ್ ಮಾಡಿದ್ದೀನಿ ನೋಡಿ ನೋಡಿ ಇದು ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಈ ತರ ಬೇಯಬೇಕಾಗುತ್ತೆ ತುಂಬಾ ಸಾಫ್ಟ್ ಆಗಿದೆ ನೋಡಿ ಈ ತರ ಬೇಯಬೇಕು ಈಗ ಇದರಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನು ಆ್ಯಡ್ ಮಾಡ್ತಿದ್ದೀನಿ ತಣ್ಣೀರಂತೂ ಆ್ಯಡ್ ಮಾಡಲೇಬಾರ್ದು ಈ ಸ್ವೀಟ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿಕೊಂಡು ಬಿಸಿನೀರನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇದರ ಮಿಕ್ಸ್ ಮಾಡಿದ್ದಾಯಿತು ಇದನ್ನು ಒಂದು ಪಕ್ಕಕ್ಕಿಡೋಣ ಈಗ ಒಂದು ಕಡಾಯಿ ತಗೊಂಡು ಅದರಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ತಿದ್ದೀನಿ ತುಪ್ಪ ಚೆನ್ನಾಗಿ ಕರಗಿ ಬಿಸಿ ಆಗಿದ್ದಾದಮೇಲೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಈ ಗೋಡಂಬಿಯನ್ನ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಈ ಫ್ರೈ ಆಯ್ತು ಇವಾಗ ಇದನ್ನ ಸೈಡ್ ಗೆ ತೆಗೆಯೋಣ ಬೇಕಾದ್ರೆ ಒಣದ್ರಾಕ್ಷಿಯನ್ನು ಕೂಡ ಸೇರಿಸಬಹುದು ನಾವು ಅಕ್ಕಿ ಬೇಳೆಯನ್ನ ಬೇಯಿಸ್ಕೊಂಡಿದೀವಲ್ಲ ಅದರಲ್ಲಿ ನಾನು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೀನಿ ಸೋ ಹಾಫ್ ಹಾಫ್ ಡಿವೈಡ್ ಏನಕ್ಕೆ ಮಾಡ್ತಿದ್ದೀನಿ ಅಂತಂದ್ರೆ ಒಂದರಲ್ಲಿ ಸ್ವೀಟ್ ಅನ್ನ ಪ್ರಿಪೇರ್ ಮಾಡ್ಕೊಂತ ಇದೀನಿ ಮತ್ತೊಂದರಲ್ಲಿ ಖಾರ ಪೊಂಗಲ್ ಅನ್ನ ಪ್ರಿಪೇರ್ ಮಾಡ್ಕೊತಾ ಇದೀನಿ ನೋಡಿ ಈ ತರ ಮಾಡೋದ್ರಿಂದ ನಾವು ಟೈಮ್ ಅನ್ನು ಕೂಡ ಸೇವ್ ಮಾಡಬಹುದು ಮತ್ತೆ ಒಂದೇ ಟೈಮ್ ಅಲ್ಲಿ ಎರಡು ರೆಸಿಪೀಸ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಈಗ ನಾನು ಗೋಡಂಬಿಯನ್ನ ಫ್ರೈ ಮಾಡ್ಕೊಂಡಿದ್ದೆಲ್ಲ ಸೇಮ್ ಅದೇ ಬಾಣಲಿಯಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಕರಗಿದ್ರೆ ಸಾಕು ಇವೆಲ್ಲ ಚೆನ್ನಾಗಿ ಕರಗುವುದಕ್ಕೆ ಒಂದು 1/4 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡಬೇಕಾಗುತ್ತೆ ನೋಡಿ ಸಾಮಾನ್ಯವಾಗಿ ಬೆಳ್ಳದಲ್ಲಿ ಒಮ್ಮೊಮ್ಮೆ ಕಲ್ಲು ಕಡ್ಡಿಗಳೆಲ್ಲ ಇರುತ್ತೆ ಸೊ ಬೇಕಾದ್ರೆ ನಾವು ಶೋಧಿಸ್ಕೋಬಹುದು ಸೊ ನಾನು ತಗೊಂಡಿರ್ತಕ್ಕಂತಹ ಬೆಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಹಾಗೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಿದ್ದೀನಿ ಬೆಲ್ಲ ಚೆನ್ನಾಗಿ ಕರಗಿದ್ದಾದ್ಮೇಲೆ ನಾವು ಮೊದಲೇ ಹೆಸರು ಬೇಳೆ ರೈಸ್ ಅನ್ನ ಬೇಯಿಸಿದ್ವಲ್ಲ ಸೊ ಅದನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ನಾನು ಸೋನಾ ಮಸೂರಿ ರೈಸ್ ಅನ್ನ ತಗೊಂಡಿರೋದ್ರಿಂದ ಇದು ನೋಡೋದಕ್ಕೆ ಬೆಂದಿಲ್ವೇನೋ ಆ ತರ ಕಾಣಿಸ್ತಿದೆ ಆದ್ರೆ ಇಲ್ಲ ನೀವೇ ನೋಡಿದ್ರಲ್ಲ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಈಗ ಇದರಲ್ಲಿ ಒಂದು 1/4 ಕಪ್ ಅಷ್ಟು ಕಾಯಿತುರಿಯನ್ನು ಕೂಡ ಸೇರಿಸ್ತಿದ್ದೀನಿ ಸೊ ಕಾಯಿತುರಿಯನ್ನು ಸೇರಿಸೋದ್ರಿಂದ ಮತ್ತಷ್ಟು ಟೇಸ್ಟ್ ಬರುತ್ತೆ ನಂತರ ಫ್ರೈ ಮಾಡಿದಂತಹ ಗೋಡಂಬಿಯನ್ನು ಸೇರಿಸಿ 1/2 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಫೈನಲ್ ಆಗಿ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ
ಸೊ ಫೈನಲಾಗಿ ತುಪ್ಪವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರು ತುಪ್ಪ ತಿನ್ನಲ್ಲ ಅಂಥವರು ಹಾಗೇನು ತಿನ್ಬೋದು, ಆದರೆ ತುಪ್ಪ ಹಾಕೋದ್ರಿಂದ ಅದರ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ದೇವಸ್ಥಾನ ಶೈಲಿಯಲ್ಲಿ ಸಿಹಿ ಪೊಂಗಲ್ ರೆಡಿಯಾಯಿತು. ಸೊ ಬೆಲ್ಲದಲ್ಲಿ ಮಾಡಿದಂತಹ ಈ ಪೊಂಗಲ್ ತಿನ್ನುವುದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ನೀವೇನಾದರೂ ಈ ರೆಸಿಪಿಯನ್ನು ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.